ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ಪ್ರಸ್ತುತಿಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಇದು ನಾನು ನೋಡಿದ ಸಿನಿಮಾ. ನಾನು ನೋಡಿದ ಸಿನಿಮಾದಲ್ಲಿ ಇವತ್ತು ನಾನು ನನ್ನ ಅನಿಸಿಕೆಗಳನ್ನ, ನನ್ನ ರಿವ್ಯೂವನ್ನು ಹೇಳ್ತಾ ಇರೋದು ಒಂದು ಹಿಂದಿ ಚಿತ್ರದ ಬಗ್ಗೆ. ಅದು ಈಗಾಗಲೇ ರಿಲೀಸ್ ಆಗಿ ಸಾಕಷ್ಟು ಅಪ್ರಿಸಿಯೇಷನ್ ಗಳಿಸಿರುವ, 100 ಕೋಟಿಯನ್ನು ದಾಟಿರುವ ಸಿನಿಮಾ ಗಲಿಬಾಯ್. ಗಲಿಬಾಯ್ ಬಗ್ಗೆ ಯಾಕೆ ಹೇಳಬೇಕು ಅಂತ ಅನ್ನಿಸ್ತು ಅಂತಂದರೆ, ಆ್ಯಕ್ಚುಲಿ ಒಳ್ಳೆ ಸಿನಿಮಾಗಳನ್ನ ಮಿಸ್ ಮಾಡ್ಕೋಬಾರ್ದು. ಸೊ ನಿಮಗೆ ನನ್ನ ರಿವ್ಯೂ ಗೊತ್ತಾಗಿರುತ್ತೆ. ಆದರೆ ಬರೀ ಅಷ್ಟೇ ಅಲ್ಲ, ಅದ್ರ ಹೊರತಾಗಿ ಕೂಡ ಸಾಕಷ್ಟು ವಿಚಾರಗಳಿದೆ. ಇದು ಒಂದು ಒಳ್ಳೆ ಸಿನಿಮಾ ಅಂತಂದರೆ ಮುಗಿಯಲ್ಲ. ಇದ್ರ ಹೊರತಾಗಿ ಏನೆಲ್ಲ ವಿಚಾರಗಳಿದೆ, ಇದರಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು, ಅಪ್ರಿಷಿಯೇಟ್ ಮಾಡುವಂಥದ್ದು, ಬನ್ನಿ ತಿಳ್ಕೊಳ್ಳೋಣ ಒಂದೊಂದಾಗಿ. ಇದ್ರೆ ಮೊದಲನೇದಾಗಿ ಜೋಯಾ ಅಖ್ತರ್ ನಿರ್ದೇಶಕರು ಸಾಕಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ಆದರೆ ಒಂದು ಕಂಪ್ಲೇಂಟ್ ಅವ್ರ ಬಗ್ಗೆ ಇದ್ದದ್ದು ಏನಂದರೆ, ಕಂಪ್ಲೇಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಜಾನ್ರ್ ಏನಂದರೆ, ಅವರು ಈ ಅಲ್ಟ್ರಾ ಮಾಡರ್ನ್ ಅಥವಾ ಈ ಸೂಪರ್ ರಿಚ್, ಫಿಲ್ ದಿ ರಿಚ್ ಅಂತ ಏನು ನಾವು ಕರಿತೀವಿ, ಅಂಥ ಜನರ ಬಗ್ಗೆನೇ ಸಿನಿಮಾಗಳನ್ನ ಮಾಡ್ತಾಯಿದ್ರು. ಸೊ ಹೀಗಾಗಿ ಇವರು ಆ ಥರದ್ದೇ ಇನ್ನೊಂದು ಸಿನಿಮಾ ಮಾಡಿರಬಹುದೇನೋ ಅಂತ ಅನ್ನಿಸ್ತಾ ಇತ್ತು. ಆದರೆ ಗಲಿಬಾಯ್ ಇದೆಯಲ್ಲ, ಡೈರೆಕ್ಟಾಗಿ ಅವರು ಸ್ವರ್ಗದಿಂದ ಒಂಥರ ಪಾತಾಳಕ್ಕೆ ಬಂದಿದ್ದಾರೆ, ಅಥವಾ ಒಂಥರ ಡೈರೆಕ್ಟಾಗಿ ಒಂದು ಹೈ ಫ್ಲೋರ್ ಬಿಲ್ಡಿಂಗಿಂದ ಡೈರೆಕ್ಟಾಗಿ ಸ್ಲಮ್ಮಿಗೆ ಬಂದಿದ್ದಾರೆ. ಲಿಟ್ರಲಿ ಸ್ಲಮ್ಮೆ, ಇದೊಂದು ಸ್ಲಮ್ನ ಕಥೆ, ಸ್ಲಮ್ಮಲ್ಲಿ ಬದುಕ್ತಿರುವ ಜನರ ಕಥೆ. ಸ್ಲಮ್ಲಲ್ಲಿ ಬದುಕ್ತಿರುವಂಥ ಜನರ ಮಧ್ಯೆ ಒಬ್ಬ ವ್ಯಕ್ತಿ ದೊಡ್ಡ ಕನಸು ಕಾಣ್ರೆ ಹೆಂಗಿರುತ್ತೆ, ಆತನಿಗೆ ಹೇಗೆಲ್ಲ ರಿಯಾಕ್ಷನ್ಗಳು ಸಿಗುತ್ತೆ, ಅದರ ಕಥೆ ಅಂತ ಹೇಳ್ಬೋದು. ಇದು ಹಿಪ್ಹಾಪ್ನ ಕಥೆ ಕೂಡ ಹೌದು. ರಣವೀರ್ ಸಿಂಗ್ ನಮ್ಮ ನಡುವಿನ ಅದ್ಭುತವಾದ ಒಂದು ಪ್ರತಿಭಾನ್ವಿತ ಆಕ್ಟರ್. ಆತ ಈ ಒಂದು ಸ್ಲಮ್ನ ಒಬ್ಬ ನಾರ್ಮಲ್ ಒಂದು 20 ವರ್ಷದ ಹುಡುಗ. ಅವನ ತಂದೆ ಇದ್ದಾನೆ, ಡ್ರೈವರ್, ಮುಸ್ಲಿಂ ಫ್ಯಾಮಿಲಿಯಲ್ಲಿ ಬೆಳೆದಿದ್ದಾನೆ. ಈತ ದೊಡ್ಡವನಾಗಿದ್ದಾನೆ, ಇವನಿಗೊಂದು ಗರ್ಲ್ ಫ್ರೆಂಡ್ ಬೇರೆ ಇದ್ದಾಳೆ, ತಂದೆ ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಡ್ತಾನೆ. ಅಮ್ಮ ಇದ್ದಾಗೂ ಕೂಡ, ಅಂದರೆ ಮೊದಲನೇ ಹೆಂಡತಿ ಇದ್ದಾಗೂ ಕೂಡ, ಅಜ್ಜಿ ಇದ್ದಾಳೆ, ತಮ್ಮ ಇದ್ದಾನೆ. ಸೊ ಸಣ್ಣ ಕುಟುಂಬ. ಒಂದು ಸೀನ್ ಹೇಳ್ತೀನಿ ನಿಮಗೆ, ಅಂದರೆ ಬೇರೆ ದೇಶದಿಂದ ಒಂದಷ್ಟು ಜನ ವ್ಯಕ್ತಿಗಳು ಬಂದು ಏನಪ್ಪ ಅಂತಂದರೆ ಸ್ಲಮ್ಮನ್ನು ನೋಡೋಕೆ ಬರ್ತಾರೆ. ಸ್ಲಮ್ಮನ್ನು ನೋಡೋಕೆ ಬಂದರೆ, ಈ ಸ್ಲಮ್ಮನಲ್ಲಿರೋರು ಅಂದರೆ ಮನೆ ಒಳಗಡೆ ನೋಡೋಕೆ ಬಂದರೆ, ಈ ಅಜ್ಜಿ ಇರ್ತಾಳೆ, ಅವಳು 500 ರೂಪಾಯಿ ಕೊಡಿ ಅಂತ ಕೇಳ್ತಾಳೆ. ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ಅಂದರೆ ಸ್ಲಮ್ ಅನ್ನೋದು ಕೂಡ ಒಂಥರ ನೋಡುವಂಥ ವಸ್ತು ಬೇರೆ ವ್ಯಕ್ತಿಗಳಿಗೆ. ಇದು ಈ ಥರದೊಂದು ಜೀವನ. ಯಾರದು ನಮ್ಮ ಹೀರೋದು, ಗಲಿಬಾಯ್ ಅಂದರೆ ರಣವೀರ್ ಸಿಂಗ್ದು, ಆತನಿಗೆ ಒಳಗಡೆ ಒಂದು ಕುದಿತಾ ಇದೆ, ಒಂದು ಪ್ರೆಷರ್ ಇದೆ, ಒಂದು ಒತ್ತಡ. ಏನಂದರೆ ಮ್ಯೂಸಿಕ್ನ ಒತ್ತಡ. ಆತ ಬರೀತಿರ್ತಾನೆ, ಹಾಡ್ತಿರ್ತಾನೆ, ಹಿಪ್ಹಾಪ್ ಬಗ್ಗೆ ಆತನಿಗೆ ಗೊತ್ತಿಲ್ಲದಂಗೆ ಒಂದು ಇಂಟ್ರೆಸ್ಟ್ ಇದೆ ಆ ವ್ಯಕ್ತಿಗೆ. ಸೊ ಆ ಕನಸನ್ನು ಹೇಗೆ ರಿಯಲೈಸ್ ಮಾಡ್ಕೋತಾನೆ ಅನ್ನೋದು ಕಥೆ. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಏನಂತಂದರೆ, ಆತನಿಗೊಬ್ಬ ಗರ್ಲ್ ಫ್ರೆಂಡ್ ಬೇರೆ ಇದ್ದಾಳೆ. ಆ ಗರ್ಲ್ ಫ್ರೆಂಡ್ ಬೇರೆ ಯಾರೋ ಅಲ್ಲ, ನಫೀಸಾ. ನಫೀಸಾ ಅಂದರೆ ಆಲಿಯಾ ಭಟ್. ಯೂಶ್ವಲಿ ನಾವು ಈ ಲವ್ ಸ್ಟೋರಿ ಹೇಗೆ ಶುರು ಆಗುತ್ತೆ ಒಂದು ಸಿನಿಮಾದಲ್ಲಿ, ಅಥವಾ ಲವ್ ಹೇಗೆ ಶುರು ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮದೇ ಆದ ಒಂದು ಕಲ್ಪನೆಗಳಿದೆ. ಇದರಲ್ಲಿ ತುಂಬ ಬೇರೆ ಥರನೇ ಅವರ ಆ ಒಂದು ಲವ್ ಇಂಟ್ರೊಡ್ಯೂಸ್ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ತುಂಬ ಸಿಂಪಲ್ ಆಗಿದೆ, ಬಟ್ ಬೇರೆ ಥರ ಇದೆ. ಇದು ಅವ್ರ ಈ ಮಧ್ಯದ ಲವ್ ಸ್ಟೋರಿ. ಆಕಿದು ಒಂದು ಕುಟುಂಬ, ಅಂದರೆ ಆಲಿಯಾ ಭಟ್ದು ಅಪ್ಪ ಡಾಕ್ಟರ್, ಮಗಳು ಕೂಡ ಡಾಕ್ಟರ್ ಆಗಬೇಕಂತ ಅಥವಾ ಇನ್ನೇನೋ ಆಗಬೇಕಂತ ಓದ್ತಾ ಇದ್ದಾಳೆ. ಬೇಗ ಮದುವೆ ಮಾಡಬೇಕು ಅಂತ ಅಮ್ಮನ ಒತ್ತಡ. ಈ ಮನೆಯಲ್ಲಿ, ಅಂದರೆ ಹೀರೋ ಮನೆಯಲ್ಲಿ, ಇದೆಲ್ಲ ಏನಿದು ಹಾಡು, ಇದೆಲ್ಲ ಬೇಕಾ ನಮಗೆ ಅನ್ನೋ ಥರ. ಅಂತಂದರೆ ನಾವು ನೌಕರ್, ನಾವು ಡ್ರೈವರ್, ಹೀಗಾಗಿ ನಾವು ಡ್ರೈವರ್ ಆಗಬೇಕು, ನೀನು ಡ್ರೈವರ್ ಆಗಬೇಕು ಅನ್ನೋ ಥರದ್ದೇ ಮನೇಲಿ ವಾತಾವರಣ. ಸೊ ಇದು ಈ ಥರ ಇರಬೇಕಾದ್ರೆ ಆತನಿಗೆ ಒಂದಷ್ಟು ಜನ ಫ್ರೆಂಡ್ಸ್ ಸಿಗ್ತಾರೆ. ಸೊ ಆ ಫ್ರೆಂಡ್ಸ್ ಮೂಲಕ ಕಲ್ಕಿ ಸಿಗ್ತಾಳೆ, ಕಲ್ಕಿ ಕೇಕ್ಲಿನ್. ಆಕೆ ಒಬ್ಬ ಮ್ಯೂಸಿಕ್ ಕಂಪೋಸರ್ ಆಗಿ ಆ್ಯಕ್ಟ್ ಮಾಡಿದ್ದಾಳೆ. ಆಕೆ ಸಿಗ್ತಾಳೆ, ಆಕೆಯ ಫ್ರೆಂಡ್ಸ್ ಸಿಗ್ತಾರೆ, ಎಲ್ಲರೂ ಸೇರಿಕೊಂಡು ಈ ಒಂದು ಕನಸನ್ನು ನನಸು ಮಾಡೋ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಇಡ್ತಾ ಹೋಗ್ತಾನೆ ರಣವೀರ್ ಸಿಂಗ್. ಆದರೆ ಆತನಿಗೆ ಎದುರಾಗೋ ಒಂದು ಒತ್ತಡಗಳಿವೆಯಲ್ಲ, ಎದುರಾಗೋ ಸವಾಲುಗಳಿವೆಯಲ್ಲ, ಬಹುಶಃ ಅಂಥ ದೊಡ್ಡ ಸವಾಲುಗಳು ಏನೂ ಅಲ್ಲ. ಆದರೆ ನಾವೆಲ್ಲರೂ ಎದುರಿಸುವಂಥ ಸವಾಲುಗಳು, ಮಧ್ಯಮ ವರ್ಗ, ಕೆಳಮಧ್ಯಮ ವರ್ಗದ ಹುಡುಗರು ಎಲ್ಲರೂ ಎದುರಿಸುವಂಥ ಸವಾಲುಗಳು. ಹೀಗಾಗಿ ಈ ಸಿನಿಮಾ ಒಂಥರ ನಮ್ಮ ಸಿನಿಮಾ ಅನಿಸುತ್ತೆ, ಆಪ್ತ ಅನಿಸುತ್ತೆ. ನಾನು ನಿಮಗೆ ಒಂದಷ್ಟು ಆ ಸಿನಿಮಾದಲ್ಲಿ ಬರುವಂಥ ಒಂದಷ್ಟು ಸೀನ್ಗಳನ್ನ ಅಥವಾ ಡೈಲಾಗ್ಗಳನ್ನ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಅಂತಂದರೆ ಈ ಸಿನಿಮಾದ ಫ್ಲೇವರ್ ಹೇಗಿದೆ ಅಂತ ಅಂದರೆ, ಎಷ್ಟು ರಿಯಲಿಸ್ಟಿಕ್ ಆಗಿದೆ ಈ ಸಿನಿಮಾ ಅಂತಂದರೆ, ಅಲ್ಲಿ ಎಲ್ಲೂ ಕೂಡ ನಿಮಗೆ ಆರ್ಟಿಫಿಷಿಯಾಲಿಟಿ ನುಸುಳೋದೇ ಇಲ್ಲ. ಅಂದರೆ ಆ ಸ್ಲಮ್ನ ಸುತ್ತಮುತ್ತ, ಅಂದರೆ ಇವರು ಎಲ್ಲಿ ಮೀಟ್ ಮಾಡ್ತಾರೆ ಅಂದರೆ, ಒಂದು ರೈಲ್ವೆ ಬೋಗಿನಲ್ಲಿ ಮೀಟ್ ಮಾಡ್ತಾರೆ. ಇವ್ರು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ರೈಲ್ವೆ ಬೋಗಿನಲ್ಲಿ, ಪಕ್ಕದಲ್ಲಿರುವಂಥ ರೈಲ್ವೆ ಬೋಗಿನಲ್ಲಿ ಅಲ್ಲಿ ಕೂತ್ಕೊಂಡು, ಅವ್ರ ಅಡ್ಡ ಅಂದರೆ ರೈಲ್ವೆ ಬೋಗಿ.
ಇನ್ನೊಂದು ಸಲ ಏನಾಗುತ್ತೆ ಅಂದರೆ ಈ ನಮ್ಮ ರಣವೀರ್ ಸಿಂಗ್ನ ಅಪ್ಪ ಒಂದ್ಸಲ ಹುಷಾರಿಲ್ಲದೆ ಮಲ್ಕೊಂಡಾಗ ಈತ ರಣವೀರ್ ಸಿಂಗ್ ಅವರ ಅಪ್ಪನ ಜಾಗಕ್ಕೆ ಹೋಗಬೇಕಾಗುತ್ತೆ, ಡ್ರೈವರ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ಯಾರಿಗೆ ಡ್ರೈವರ್ ಆಗಿ ಹೋಗಿರ್ತಾನೋ ಅದು ತುಂಬ ದೊಡ್ಡ ಫ್ಯಾಮಿಲಿ, ರಿಚ್ ಫ್ಯಾಮಿಲಿ. ಆ ಹುಡುಗಿ ಅಂದರೆ ಆ ರಿಚ್ ಫ್ಯಾಮಿಲಿಯ ಮಗಳು ಆ ಮಗಳಿಗೆ ಡ್ರೈವರ್. ಆಬ್ವಿಯಸ್ಲಿ ಆ ಮಗಳು ಮಾತಾಡ್ಸಲ್ಲ. ಒಂದು ಪಾರ್ಟಿ ಕರ್ಕೊಂಡು ಹೋಗಿರ್ತಾನೆ ರಣವೀರ್ ಸಿಂಗ್. ಬರಬೇಕಾದ್ರೆ ಅವಳು ಯಾವುದೋ ಬೇಜಾರಲ್ಲಿರ್ತಾಳೆ, ಆ ಒಂದು ರಿಚ್ ವ್ಯಕ್ತಿಯ ಮಗಳು. ಕಣ್ಣಲ್ಲಿ ನೀರಿರುತ್ತೆ, ಅಳ್ತಾ ಇರ್ತಾಳೆ ಅವಳು. ಬಟ್ ಯಾವುದೇ ಕಾರಣಕ್ಕೂ ಇವನ ಜೊತೆ ಶೇರ್ ಮಾಡ್ಕೊಳ್ಳಲ್ಲ, ಯಾಕೆಂದರೆ ಇವನು ಕೂಡ ಅದನ್ನು ಕೇಳಲ್ಲ. ಯಾಕೆಂದರೆ ಇಬ್ಬರ ಮಧ್ಯದ ಆ ಒಂದು ಡಿಫ್ರೆನ್ಸ್ ಅಷ್ಟು ದೊಡ್ಡ ಅಗಾಧವಾದ ಡಿಫ್ರೆನ್ಸ್. ಅದನ್ನು ಎಷ್ಟು ಸಟಲ್ ಆಗಿ ಎಷ್ಟು ಬ್ಯೂಟಿಫುಲ್ ಆಗಿ ಜೋಯಾ ಸೆರೆ ಹಿಡಿದಿದ್ದಾರೆ ಅಂತಂದರೆ ಅಲ್ಲೊಂದು ಹಾಡು ಉಕ್ಕುತ್ತೆ ನಮ್ಮ ರಣವೀರ್ ಸಿಂಗ್ಗೆ. ಈ ಥರದ ಅದ್ಭುತವಾದ ಸೀನ್ಗಳು ಈ ಸಿನಿಮಾದಲ್ಲಿದೆ. ಇನ್ನು ಆಲಿಯಾ ಭಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಹೇಳಲೇ ಬೇಕಾಗಿಲ್ಲ. ಇನ್ನೂ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಅವ್ರು ಮಾಡಿರೋ ಸಿನಿಮಾಗಳಲ್ಲಿ, ಇನ್ನೂ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಒಂದು ಪೊಸೆಸಿವ್ ಆಗಿರುವಂಥ, ಒಂದು ಇಂಪಲ್ಸಿವ್ ಆಗಿರುವಂಥ ಗರ್ಲ್ ಫ್ರೆಂಡ್ ಹೆಂಗಿರ್ತಾಳೆ, ನನ್ನನ್ನು ಬಿಟ್ಟು ಬೇರೆ ಯಾರ ಜೊತೆ ಮಾತಾಡಬಾರ್ದು ಅಷ್ಟೇ, ಯಾವ್ದು ಹುಡುಗಿ ನಿನ್ನ ಕಡೆ ನೋಡಬಾರ್ದು ಅಂತ ಅನ್ನೋ ಗರ್ಲ್ ಫ್ರೆಂಡ್ ಹೆಂಗಿರ್ತಾಳೋ ಹಾಗಿದೆ. ಬಟ್ ಅದನ್ನು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾಳೆ. ಇನ್ನು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ರಣವೀರ್ ಸಿಂಗ್ ಆಲಿಯಾನ್ನು ಮೀರಿಸುವಂಥ ಆ್ಯಕ್ಟರ್ಗಳಿದ್ದಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಗಮನಿಸಿದ್ರೆ ಗೊತ್ತಾಗುತ್ತೆ, ಒಂದು ವಿಜಯರಾಜ್. ವಿಜಯರಾಜ್ ನಮಗೆ ಬೇರೆ ಬೇರೆ ಕಾಮಿಡಿಗಳಲ್ಲಿ ಮಾಡಿರೋ ನೋಡಿದ್ದೀವಿ, ಆದರೆ ಇದರಲ್ಲೊಬ್ಬ ಮುಸ್ಲಿಂ ಬಡ ಮುಸ್ಲಿಂ ಫಾದರ್ ಆಗಿ, ಅಂದರೆ ನನ್ನ ಬದುಕು ಇಷ್ಟೇ, ನನ್ನ ಕನಸು ಇಷ್ಟೇ, ನನ್ನ ಜೀವನ ಇಷ್ಟೇ, ನಾನು ಹೀಗೆ ಇರಬೇಕು, ನನ್ನ ಮಕ್ಕಳು ಕೂಡ ಹೀಗೆ ಇರಬೇಕು ಅಂತ ಅಂದ್ಕೊಂಡಿರುವಂಥ ವ್ಯಕ್ತಿ. ಆದರೆ ಒಂದು ಆಸೆ ಏನಂದರೆ ಇನ್ನೊಂದು ಮದುವೆ ಮಾಡ್ಕೋತಾನೆ ಅದರಲ್ಲೂ ಕೂಡ, ಆದರೆ ಮಗನಿಗೆ ರೆಸ್ಟ್ರಿಕ್ಷನ್ ಆಗ್ತಾನೆ, ಹೀಗೆ ಇರಬೇಕು ಹೀಗೆ ಇರಬೇಕಂತೇಳಿ. ಅದ್ಭುತವಾದ ಪರ್ಫಾರ್ಮೆನ್ಸ್. ನನಗೆ ಇನ್ನೊಂದು ಸರ್ಪ್ರೈಸ್ ಪ್ಯಾಕೇಜ್ ಅನಿಸಿದ್ದು ಸಿದ್ಧಾಂತ್ ಚತುರ್ವೇದಿ ಅಂತ ಒಬ್ಬ ಆ್ಯಕ್ಟರ್ ರಣವೀರ್ ಸಿಂಗ್ನ ಫ್ರೆಂಡ್ ಆಗಿ ಕೆಲಸ ಪಾತ್ರ ಮಾಡಿದ್ದಾನೆ. ಫ್ರೆಂಡ್ ಆಗ್ತಾನೆ ಸಿನಿಮಾದಲ್ಲಿ, ಕಥೆಯಲ್ಲಿ ಫ್ರೆಂಡ್ ಆಗ್ತಾನೆ. ಆತ ಈ ಹಿಪ್ ಹಾಪ್ನ ಲೋಕಕ್ಕೆ ಇಂಟ್ರೊಡ್ಯೂಸ್ ಮಾಡೋದೇ ಈ ಒಂದು ಸಿದ್ಧಾಂತ್ ಚತುರ್ವೇದಿ. ಅದಾದ ನಂತರ ಆ ಸಿದ್ಧಾಂತ್ ಚತುರ್ವೇದಿಯನ್ನು ಮೀರಿಸಿ ನಿಧಾನವಾಗಿ ಹೇಗೆ ಬೆಳೀತಾನೆ ಈ ಗಲಿ ಬಾಯ್ ರಣವೀರ್ ಸಿಂಗ್, ಮತ್ತು ಅದನ್ನು ಹೇಗೆ ಆ ಒಂದು ಸಿದ್ಧಾಂತ್ ಅದನ್ನು ಅಪ್ರಿಷಿಯೇಟ್ ಮಾಡ್ತಾನೆ ಅಂತಂದರೆ, ಆ ಸಿದ್ಧಾಂತ್ ಚತುರ್ವೇದಿ ಮಾಡಿರುವಂಥ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಜೊತೆಗೆ ಆ ವ್ಯಕ್ತಿಯ ಕ್ಯಾರೆಕ್ಟರ್ ಅಂತಂದರೆ ಆ ಗೆಳೆಯನ ಕ್ಯಾರೆಕ್ಟರ್ ಇದೆಯಲ್ಲ, ಅದೊಂಥರ ಮೈ ಜುಮ್ ಅನಿಸುತ್ತೆ. ಅಂದರೆ ಅದನ್ನು ನೋಡಬೇಕಾಗತ್ತೆ, ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇನ್ನೂ ಒಬ್ಬ ವ್ಯಕ್ತಿ ವಿಜಯ್ ವರ್ಮಾ ಅಂಥೇಳಿ, ಇನ್ನೊಬ್ಬ ನಟ. ಈ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಡ್ರಗ್ಸ್ ದಂಧೆ ಮಾಡುವಂಥದ್ದು, ಮತ್ತು ದುಡ್ಡಿಲ್ಲ ಅಂದಾಗ ಕಾರ್ಗಳನ್ನ ಕದಿಯೋದು, ಅದಕ್ಕೆ ಈ ಥರದ ವ್ಯಕ್ತಿ. ಆದರೆ ಆತನ ಮನಸ್ಸಲ್ಲೂ ಒಂದು ಒಳ್ಳೆಯ ಹೃದಯ ಇದೆ. ಇಲ್ಲಿ ಯಾರೂ ಕೆಟ್ಟವರಲ್ಲ, ಯಾರೂ ಒಳ್ಳೆಯವರಲ್ಲ, ಎಲ್ಲ ಸಂದರ್ಭದ ಶಿಶುಗಳು ಅಂತ ಹೇಳ್ತೀವಲ್ಲ, ಆ ಥರದ ಸಿನಿಮಾ ಅದು. ಆ ಒಳ್ಳೆತನ ಗೊತ್ತಾಗುತ್ತೆ ಕ್ಲೈಮ್ಯಾಕ್ಸಲ್ಲಿ ನಿಮಗೆ. ಸೊ ಕೊನೆಗೂ ಗಲಿ ಬಾಯ್ ಹೇಗೆ ತನ್ನ ಡ್ರೀಮನ್ನು ಈಡೇರಿಸ್ಕೊಳ್ತಾನೆ ಅನ್ನೋದು ಅಷ್ಟೇ ಕಥೆ. ಆದರೆ ಈ ಜರ್ನಿ ಇದೆಯಲ್ಲ, ಅದು ಒಂಥರ ಖುಷಿ ಕೊಡುವಂಥ, ಒಂಥರ ನಿಮಗೆ ಪ್ರೆಷರ್ಗಳು ಆ ಒತ್ತಡಗಳನ್ನ ಅರ್ಥ ಮಾಡಿಕೊಳ್ಳುವಂಥ, ನಿಮಗೆ ನಿಜವಾಗ್ಲೂ ಹೌದಲ್ವಾ ನಿಜ ಅಲ್ವಾ ಇದು ಅಂತ ಅನಿಸೋ ಥರ ಕಥೆನ ಹೇಳಿದ್ದಾರೆ ಜೋಯಾ ಅಖ್ತರ್. ಸೊ ಹೀಗಾಗಿ ನನ್ನ ಪ್ರಕಾರ ಈ ಥರ ಸಿನಿಮಾಗಳನ್ನ ವಿ ಶುಡ್ ಸಿ, ವಿ ಶುಡ್ ಅಪ್ರಿಷಿಯೇಟ್. ಸೊ ಇದು ಗಲಿ ಬಾಯ್ ಬಗ್ಗೆ. ಆದರೆ ಇದರಲ್ಲಿ ಚೆನ್ನಾಗಿಲ್ದಿರೋದು ಏನೂ ಇಲ್ಲವೇ ಇಲ್ಲ ಅಂತಂದರೆ, ನೀವು ಕೇಳಿದರೆ ಖಂಡಿತ ನಾನು ಹೇಳ್ತೀನಿ, ಚೆನ್ನಾಗಿಲ್ದೇ ಇರೋದಂತಲ್ಲ, ಚೆನ್ನಾಗಿರೋದೇ ಇದೆ ಆದರೂ ಬೇಕಾಗಿಲ್ಲ ಅಂತ ಅನ್ಸುತ್ತೆ ನನಗೆ. ಅದೇನಂತಂದರೆ ಈ ನಮ್ಮ ಯಾರು ಹೇಳಿ ರಣವೀರ್ ಸಿಂಗ್ ಮತ್ತು ಆಲಿಯಾ ಭಟ್ ಅವರ ರೊಮ್ಯಾಂಟಿಕ್ ಸೀನ್ಗಳಿವೆ, ಡೀಪ್ ಕಿಸ್ಗಳಿವೆ ನೋಡಿ. ಸ್ಲಮ್ನವ್ರು ಇರಲಿ ಅಥವಾ ಹೈಫೈ ಲೈಫ್ನವ್ರಿರಲಿ, ಕಿಸ್ ಕೊಡೋದು ಮಾತ್ರ ಸೇಮ್, ಅಥವಾ ಅವರು ಬೇರೆ ಥರ ಕಿಸ್ ಕೊಡ್ತಾರೆ ಗೊತ್ತಿಲ್ಲ ನನಗೆ. ಇಲ್ಲಿ ಅವರಿಬ್ಬರು ಅಂದರೆ ಆ ಥರ ಸ್ಲಮ್ನವರು ಅಂತ ನಾವು ಅಂದ್ಕೊಂಡಿದ್ವಿ, ಬಡವರು ಅಫ್ಕೋರ್ಸ್ ಆಬ್ವಿಯಸ್ಲಿ. ಆದರೆ ಅವ್ರು ಕಿಸ್ ಹೆಂಗೆ ಕೊಡ್ತಾರೆ ಅಂತಂದರೆ, ನಮ್ಮ ಯಾರು ಹೇಳಿ ಕೇಟ್ ವಿನ್ಸ್ಲೆಟ್ ಮತ್ತು ಲಿಯೋನಾರ್ಡೋ ಡಿ ಕ್ಯಾಪ್ರಿಯೋ ಹೆಂಗೆ ಕೊಟ್ಟರು ಹಂಗೆ ಕೊಡ್ತಾರೆ, ಬೇಕಾಗಿತ್ತ ಇದು ಅಂತ ಅನಿಸುತ್ತೆ. ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಕೂಡ ಅನಿಸುತ್ತೆ. ಓಕೆ, ನಾವು ನೆಗ್ಲೆಕ್ಟ್ ಮಾಡಬಹುದಾದಂಥ ತಪ್ಪುಗಳು, ನಾವು ಕಡೆಗಣ್ಣಿನಿಂದ ನೋಡಬಹುದಾದ ತಪ್ಪುಗಳು ಅಂತ ನನಗನ್ಸುತ್ತೆ. ಸೊ ಎಲ್ಲದರ ಹೊರತಾಗಿ ಗಲಿ ಬಾಯ್ ಒಂದು ಅದ್ಭುತವಾದ ಮೂವಿ, ನಂಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ನೋಡಿದರೆ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ರಿವ್ಯೂವನ್ನು, ಈ ಒಂದು ನಾನು ನೋಡಿದ ಸಿನಿಮಾದ ಅನಿಸಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಿಮಗೆ ಇದು ಇಷ್ಟ ಆದರೆ ಖಂಡಿತ ಲೈಕ್ ಬಟನ್ ಒತ್ತಿ, ಮತ್ತು ಕಮೆಂಟ್ಸ್ನಲ್ಲಿ ನಿಮ್ಮ ಕಮೆಂಟ್ಸ್ಗಳನ್ನ ಹಾಕಿ. ಇದೀ ತಾನೇ ಶುರು ಮಾಡಿದ್ದೀನಿ, ಕೆಲವೊಂದು ತಪ್ಪುಗಳು ಕೂಡ ಆಗ್ಬೋದು, ಹೊಟ್ಟೆಲಿ ಹಾಕ್ಕೊಳ್ಳಿ. ಇನ್ನು ಮುಖ್ಯವಾಗಿ ಈ ಥರ ಕಂಟಿನ್ಯೂ ಮಾಡಬೇಕಂದ್ರೆ ನಿಮ್ಮ ಪ್ರೋತ್ಸಾಹ ಬೇಕು ನನಗೆ. ಸೊ ಆ ಪ್ರೋತ್ಸಾಹ ಸಿಗಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಗೌರಿ ಶಾಕಿ ಸ್ಟುಡಿಯೋಗೆ. ಸೊ ಅದನ್ನು ಮಾಡ್ತೀರಿ ಅಂತ ನಂಬಿಕೆಯೊಂದಿಗೆ ಈ ಒಂದು ರಿವ್ಯೂವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಮತ್ತೊಂದು ಸಿನಿಮಾ ರಿವ್ಯೂ ಒಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.